ಗಮ್ ಗಣಪತಾಯೇ ನಮ ಶ್ರೀ ರುದ್ರಾಯ ನಮ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮತ್ತೊಮ್ಮೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಅವ್ರಿ ಇನ್ನೊಬ್ರಿಗೆ ಶೇರ್ ಮಾಡೋದಕ್ಕೆ ಅದೇ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಂದು ನಾನು ನಿಮಗೆ ಶ್ಮಶಾನ ರುದ್ರ ಭೂಮಿಯ ಬೂದಿಯಿಂದ ಯಾವ್ದಾದ್ರು ಹೆಣ ಸುಟ್ಟಿರೋ ಬೂದಿಯಿಂದ ವಶೀಕರಣ ಅದು ಕೇವಲ ಒಂದೇ ಒಂದು ದಿನದಲ್ಲಿ ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದು ನೀವು ಯಾರನ್ನು ಇಷ್ಟಪಟ್ಟಿರ್ತೀರೋ ಅವ್ರದ್ದು ಒಂದು ಫೋಟೋ ಬೇಕು ಸ್ನೇಹಿತರೆ ಮತ್ತು ಸ್ಮಶಾನದ ಬೂದಿ ತಂದಿಟ್ಕೊಳ್ಳಿ ಸ್ನೇಹಿತರೆ ಒಂದು ಕವರಲ್ಲಿ ಏನಿಲ್ಲ ಸ್ನೇಹಿತರೆ ಒಂದು ಮಂತ್ರ ಹೇಳ್ತೀನೋ ಆ ಮಂತ್ರನ ಆ ಫೋಟೋ ನೋಡ್ಕೊಳ್ತಾ ಆ ಮಂತ್ರ ಹೇಳಿ ಸ್ನೇಹಿತರೆ ಐವತ್ತೊಂದು ಸಾರಿ ಈ ಮಂತ್ರ ಹೇಳಬೇಕು ಸ್ನೇಹಿತರೆ ಐವತ್ತೊಂದು ಸಾರಿ ಈ ಮಂತ್ರ ಹೇಳಿ ಆ ಫೋಟೋ ಮೇಲೆ ಆ ಸ್ಮಶಾನದ ಬೂದಿ ಏನಿದೆಯೋ ಅದರಲ್ಲಿ ಮುಚ್ಚಿಬಿಡ್ಬೇಕು ಸ್ನೇಹಿತರೆ ಅದನ್ನ ಕವರ್ನಿಗೆ ಹಾಕಿ ಮುಚ್ಚಿಬಿಡಿ ಆ ಕವರ್ನ ತೊಗೊಂಡೋಗ ಎಲ್ಲರೂ ಮಣ್ಣಲ್ಲಿ ಊತಾಕಿ ಬಂದುಬಿಡ್ಬೇಕು ಸ್ನೇಹಿತರೆ ಆದರೆ ಈ ಕ್ರಿಯೆ ಅರವತ್ತೆಂಟು ದಿನ ಮಾತ್ರ ಇರುತ್ತೆ ಸ್ನೇಹಿತರೆ ಲೈಫ್ ಲಾಂಗ್ ಇರೋಲ್ಲ ಇವರು ಅರವತ್ತೆಂಟು ದಿನಕ್ಕೆ ಮಾತ್ರ ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ಸ್ನೇಹಿತರೆ ಕೆಟ್ಟದಕ್ಕೆ ಮಾತ್ರ ಯೂಸ್ ಮಾಡಿಬಿಡಿ ಮಂತ್ರನು ತುಂಬ ಸಿಂಪಲ್ ಆಗಿದೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಓಂ ನಮೋ ಆದೇಶ ಭೈರವಾಯ ಕಾಳಿಕಾ ಶಕ್ತಿ ಆವೆ ಆವೆ ಚಿಂತೆ ಚಿಂತಾಯ್ ಕಾರ್ಯಸಿದ್ಧಿ ಕರಾವೆ ದುಹಾಯಿ ಕಾಳಿ ಮಾತಾಕಿ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಆದೇಶ ಭೈರವಾಯ ಕಾಳಿಕಾ ಶಕ್ತಿ ಆವೇ ಆವೇ ಚಿಂತೆ ಚಿಂತಾಯ್ ಸಿದ್ಧಿ ಕರಾವೆ ದುಹಾಯಿ ಕಾಳಿ ಮಾತೀಕಿ ಇದನ್ನು ಐವತ್ತೊಂದು ಸಾರಿ ಹೇಳಿಬಿಟ್ಟು ಸ್ನೇಹಿತರೆ ಆ ಬೂತಿಯಿಂದ ಅದನ್ನು ಮುಚ್ಚಿ ಕವರೊಳಗೆ ಅದನ್ನ ಕವರ್ ತಗೊಂಡು ಹೂತಾಗಿ ಬಂದರೆ ನಿಮ್ಮ ಕಾರ್ಯ ಸಫಲ ಆಗುತ್ತೆ ಸ್ನೇಹಿತರೆ ಅವರು ನಿಮ್ಮ ಹಿಂದೆ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ನಮಸ್ಕಾರ ಮಂಗಳೋಗಿಸ್ತಾರೆ